ಎಲ್ಲರಿಗೂ ನಮಸ್ಕಾರ. ಕೆಎಲ್ಇ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯ ಅಂಕೋಲ. ಚಿಂತನ, ನೋವು ಮತ್ತು ನಂಬಿಕೆ. ಪ್ರಸ್ತುತಿ ಅಮಿತಾ ಗಣಪತಿ ನಾಯ್ಕ್, ಬಿಎಡ್ ಪ್ರಥಮ ವರ್ಷದ ಪ್ರಶಿಕ್ಷಣಾರ್ಥಿ. ಸಮಾಜವನ್ನು ಒಳ್ಳೆಯ ರೀತಿಯಲ್ಲಿ ನಡೆಸಿಕೊಂಡು ಹೋಗಬೇಕು ಎನ್ನುವ ಪ್ರಶ್ನೆಗೆ ಒಬ್ಬ ಜ್ಞಾನಿ ಹೇಳಿದ, ಕಾಲು ಎಳೆಯುವುದನ್ನು ಬಿಟ್ಟು ಕೈ ಎಳೆಯಬೇಕು. ವಾಸ್ತವವನ್ನು ಅರಿತು ಜೀವನ ಮಾಡುವುದು ಉತ್ತಮ. ಯಾಕಂದರೆ ಈ ಪ್ರಪಂಚದಲ್ಲಿ ಎಲ್ಲರ ಮುಖವು ಮುಖವಾಡದಿಂದ ಕೂಡಿದೆ. ನಾವು ಆಡುವ ಮಾತು ಸಂಬಂಧ ಬೆಸೆಯುವ ಹಾಗೆ ಇರಬೇಕೇ ವಿನಃ ಮನಸ್ಸನ್ನು ಒಡೆಯುವ ಹಾಗಲ್ಲ. ಸಮಯ ಒಳ್ಳೆಯದೇ ಆಗಲಿ ಕೆಟ್ಟದ್ದೇ ಆಗಲಿ ಒಂದು ಪಾಠವನ್ನು ಕಲಿಸೇ ಕಲಿಸುತ್ತದೆ. ಒಳ್ಳೆಯ ಸಮಯದಲ್ಲಿ ಎಲ್ಲವರೂ ನಮ್ಮವರಾಗಿದ್ದರೆ ಕೆಟ್ಟ ಸಮಯದಲ್ಲಿ ನಮ್ಮವರೇ ಬೇರೆಯವರಾಗಿ ಬದಲಾಗುತ್ತಾರೆ. ಸಮಯ ಎಲ್ಲರ ಮುಖವಾಡವನ್ನು ಒಂದಲ್ಲ ಒಂದು ದಿನ ಕಳಚಿಬಿಡುತ್ತದೆ. ಬೇರೇನು ಬೇಡ, ನಿನ್ನ ಹೆತ್ತವರ ಬಾಯಲ್ಲಿ ನಿನ್ನ ಹೆತ್ತಿದ್ದಕ್ಕೆ ಸಾರ್ಥಕವಾಯಿತೆಂದು ಹೇಳಿಸಿಕೋ. ಮನುಷ್ಯ ಸೋಲಿನಲ್ಲಿ ಕಲಿಯುವಷ್ಟು ಪಾಠವನ್ನು ಗೆಲುವಿನಲ್ಲಿ ಕಲಿಯುವುದು ಅಸಾಧ್ಯ. ನಿಂತಲ್ಲೇ ನಿಂತಿರಬೇಡ, ಕುಂತಲ್ಲೇ ಕೊರಗಬೇಡ. ನೀನು ಏನನ್ನು ಸಾಧಿಸಬೇಕು ಎಂದುಕೊಂಡಿರುವೆ ಅದನ್ನು ಸಾಧಿಸುವವರೆಗೂ ನಿನ್ನ ಪ್ರಯತ್ನ ಬಿಡಬೇಡ. ಶ್ರಮ ಪಡೆಯಬೇಕಾದಾಗ ಹಿಂಜರಿಯಬೇಡ. ಪ್ರತಿ ಯಶಸ್ಸು ಸಿಗಲು ಅವುಗಳೇ ಕಾರಣ. ನೋವು ಮತ್ತು ಅವಮಾನ ಬದುಕನ್ನು ಬೆಂದು ಹೋಗುವಂತೆ ಮಾಡುತ್ತವೆ. ಬದುಕು ಎಂಬ ಪುಸ್ತಕದಲ್ಲಿ ದೇವರು ಮೊದಲ ಪುಟದಲ್ಲಿ ಜನನ ಹಾಗೂ ಕೊನೆ ಪುಟದಲ್ಲಿ ಮರಣವನ್ನು ಬರೆದಿಟ್ಟಿದ್ದಾನೆ. ಆದರೆ ಮಧ್ಯಪುಟದಲ್ಲಿ ಖಾಲಿ ಬಿಟ್ಟಿರುತ್ತಾನೆ. ಏಕೆಂದರೆ ಅಲ್ಲಿ ನಾವು ನಮ್ಮ ನೋವು ನಲಿವನ್ನು ಬರೆದುಕೊಳ್ಳಬೇಕು. ಕಳೆದುಕೊಳ್ಳುವ ಮನಸ್ಸಿಲ್ಲದಿದ್ದರೂ ಸಹಿಸಿಕೊಳ್ಳುವ ಗುಣ ಇರಬೇಕು. ಕಾಲುಗಳಿಗೆ ಬೂಟು ಇಲ್ಲವೆಂದು ಅಳುವುದನ್ನು ಬಿಟ್ಟು ಕಾಲುಗಳಿಲ್ಲದ ವ್ಯಕ್ತಿಯನ್ನು ನೋಡಿ ಧೈರ್ಯ ತಂದುಕೊಳ್ಳಬೇಕು. ಬೆಲೆ ಬಾಳುವ ಮುತ್ತು ಸಿಗುವುದು ಸಮುದ್ರದ ಆಳದಲ್ಲಿ ಮಾತ್ರ. ಹಾಗೆ ವ್ಯಕ್ತಿಯ ಬೆಲೆ ಗೊತ್ತಾಗುವುದು ಆತನನ್ನು ಆಳವಾಗಿ ಅಧ್ಯಯನಿಸಿದಾಗ. ಜೀವನದಲ್ಲಿ ನಾವು ಎಲ್ಲವನ್ನೂ ಶಾಶ್ವತವಾಗಿ ಪಡೆಯಬೇಕೆಂದುಕೊಳ್ಳುತ್ತೇವೆ. ಆದರೆ ಜೀವನವೇ ಶಾಶ್ವತವಲ್ಲ ಎಂಬುದನ್ನು ಮರೆಯುತ್ತೇವೆ. ಅಪರಿಚಿತರು ಪರಿಚಿತರಾಗಲು ಸ್ವಲ್ಪ ಸಮಯ ಬೇಕು. ಆದರೆ ಪರಿಚಿತರು ಅಪರಿಚಿತರಾಗಲು ಒಂದೇ ಒಂದು ನಿಮಿಷ ಸಾಕು. ಸಾವಿರ ಗೆಳೆಯರನ್ನು ಹೊಂದುವುದು ದೊಡ್ಡ ಸಾಹಸವಲ್ಲ. ಸಾವಿರ ಜನ ನಮ್ಮ ವಿರುದ್ಧ ನಿಂತಾಗಲು ಏನನ್ನಾದರೂ ಸಾಧಿಸುವುದು ನಿಜವಾದ ಸಾಧನೆ. ಪ್ರೀತಿಗೆ ಪಾತ್ರನಾಗುವ ಬದಲು ನಂಬಿಕೆಗೆ ಪಾತ್ರನಾಗು. ನಂಬಿಕೆ ಇದ್ದಲ್ಲಿ ಪ್ರೀತಿ ತಾನಾಗಿಯೇ ಬರುತ್ತದೆ. ಬಲವಂತದಿಂದ ಬಂದದ್ದು ಕೊನೆವರೆಗೂ ಇರಲ್ಲ. ಇಷ್ಟಪಟ್ಟು ಬಂದದ್ದು ಕೊನೆವರೆಗೂ ಕೈ ಬಿಡುವುದಿಲ್ಲ. ಯಾರು ಯಾರನ್ನು ಯಾವಾಗ ಬೇಕಿದ್ದರೂ ದೂರ ಮಾಡಬಹುದು. ಆದರೆ ಮನಸ್ಸಿನಿಂದ ಪ್ರೀತಿಯಿಂದ ದೂರ ಮಾಡಲು ಆಗಲ್ಲ. ಸಂಬಂಧ ಎನ್ನುವುದು ಹೃದಯದಿಂದ ಕೂಡಿರಬೇಕು, ಹೊರತು ಅವಶ್ಯಕತೆಯಿಂದಲ್ಲ. ಅಳು ಬಂದರೆ ಒಬ್ಬರೇ ಅಳಬೇಕು, ನಗು ಬಂದರೆ ಗುಂಪಿನಲ್ಲಿ ನಗಬೇಕು. ಏಕೆಂದರೆ ಗುಂಪಿನಲ್ಲಿ ಅತ್ತರೆ ನಾಟಕ ಎನ್ನುವರು, ಒಬ್ಬರೇ ನಕ್ಕರೆ ಹುಚ್ಚ ಎನ್ನುವರು. ಇಲ್ಲದಿರುವುದರ ಬಗ್ಗೆ ಅತಿಯಾಗಿ ಯೋಚಿಸುವುದು ಬಿಟ್ಟು ಇರುವುದನ್ನು ಆನಂದಿಸಿ ಸಂತೋಷದಿಂದ ಜೀವನವನ್ನು ನಡೆಸಬಹುದು. ಧನ್ಯವಾದಗಳು.